ದಿ ಜರ್ನಿ ಆಫ್ ಬೆಳ್ಳಿ ಮಕ್ಕಳ ಚಲನಚಿತ್ರ ಬೆಳ್ಳಿ ತೆರೆಗೆ. ಪಿರಿಯಾಪಟ್ಟಣದ ಮಹದೇಶ್ವರ ಚಿತ್ರಮಂದಿರದಲ್ಲಿ ಬೆಳ್ಳಿ ಬಿಡುಗಡೆ. ಮಸಣಿಕಮ್ಮ ದೇವಾಲಯದಲ್ಲಿ ಚಿತ್ರತಂಡದಿಂದ ಪೂಜೆ ಸಲ್ಲಿಕೆ. ಬಹು ನಿರೀಕ್ಷಿತ ದಿ ಜರ್ನಿ ಆಫ್ ಬೆಳ್ಳಿ ಚಲನಚಿತ್ರ ತೆರೆ ಕಂಡಿದ್ದು ಮೊದಲ ದಿನವೇ ಪ್ರೇಕ್ಷಕರ ಮನಗೆಲ್ಲುವಲ್ಲಿ ಚಿತ್ರತಂಡ ಯಶಸ್ವಿಯಾಗಿದೆ. ರಾಜ್ಯದೆಲ್ಲೆಡೆ ಏಕಕಾಲದಲ್ಲಿ ಚಲನಚಿತ್ರ ಬಿಡುಗಡೆಯಾಗಿದ್ದು ಉತ್ತಮ ಅಭಿಪ್ರಾಯ ವ್ಯಕ್ತವಾಗಿದೆ. ಬೆಳ್ಳಿ ಸಿನಿಮಾ ತುಂಬ ಚೆನ್ನಾಗೂ ಬಂದಿದೆ. ಒಬ್ಬ ಗ್ರಾಮೀಣ ಪ್ರದೇಶದ ಯೋಧರ ಕುಟುಂಬ ದಿನಚರಿ ಹೇಗಿರುತ್ತೆ ಅನ್ನೋದನ್ನ ಡೈರೆಕ್ಟ್ರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನೊಂದು ಕಡೆ ನಮ್ಮ ಯೋಧರು ಗಡಿಲು ಕೂಡ ಹೋರಾಟ ಮಾಡಬೇಕು, ಮನೆಗೆ ಬಂದು ತಾಯಿನ ಕಳ್ಕೊಂಡು ಮಗಳ ಪ್ರೀತಿಯ ದೂರ ಮಾಡಿಕೊಂಡು ಮತ್ತೆ ಅದನ್ನ ಪ್ರೀತಿನ ಮತ್ತೆ ಗಳಿಸ್ಕೊಳ್ಳೋಕ್ಕೂ ಕೂಡ ಮನೇಲೂ ಕೂಡ ಹೋರಾಟ ಮಾಡಬೇಕು. ಅದನ್ನ ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟ್ರು ತೋರಿಸಿದ್ದಾರೆ. ಮತ್ತು ಇಂಥ ಸಿನಿಮಾಗಳು ನಮ್ಮ ಸಮಾಜಕ್ಕೆ ಬೇಕು, ಏಕೆಂದರೆ ಇಂಥ ಸಿನಿಮಾಗಳು ಬರೋದ್ರಿಂದ ನಮ್ಮ ದೇಶದ ಯೋಧರ ಬೆಲೆ ಇನ್ನೂ ಜಾಸ್ತಿ ಆಗುತ್ತೆ, ಮತ್ತು ಯೋಧರ ಗೌರವ ಇನ್ನೂ ಹೆಚ್ಚಿಸ್ಬೋದು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಬೆಳ್ಳಿ ಸಿನಿಮಾ ಸೂಪರು, ಪ್ರತಿಯೊಬ್ಬರು ಮನೆಯ ಕುಟುಂಬದ ಸಮೇತ ಬಂದು ನೋಡಿ. ಚೆನ್ನಾಗೈತೆ, ಬನ್ನಿ ಮಕ್ಕಳು ಪೊಲೀಸ ನೋಡಿ, ಚೆನ್ನಾಗೈತೆ. ಬೆಳ್ಳಿ ಫಿಲಮ್ ಚೆನ್ನಾಗಿದೆ, ಮಲ್ಲಣ್ಣ ಅವ್ರು ತೆಗೆದಿರೋದು ಸೂಪರ್ ಆಗತ್ತೆ. ಬೆಳ್ಳಿ ಸಿನಿಮಾ ಭಾರಿ ಚೆನ್ನಾಗಿದೆ. ಚೌತಿ ಮಲ್ಲಣ್ಣ ಅವ್ರಿಗೆ ಕೃತಜ್ಞತೆಗಳನ್ನು ಅಭಿವರಿಸ್ತೀವಿ. ಇವತ್ತಿನ ದಿವಸ ಬೆಳ್ಳಿ ಜರ್ನಿ ಫಿಲಮ್ ಚೆನ್ನಾಗೈತೆ. ಏದ ಆಗಿ ಮಗಳು ಇಲ್ಲಪ್ಪ, ಈ ಹುಡುಗಿ ಪುಟ್ಟು ಹುಡುಗಿ ಚೆನ್ನಾಗಿ ಮಾಡೈತೆ ಈ ಹುಡುಗಿ. ಆದ ಬೆಸ್ಟ್ ಮುಂದಿನ ಸಿನಿಮಾದಲ್ಲಿ ಯಶಸ್ವಿ ಆಗಲಿ. ಯೋಧರ ನಾಡು ಕೊಡಗಿನಲ್ಲಿ ಚಿತ್ರೀಕರಣಗೊಂಡಿರುವ ಈ ಚಲನಚಿತ್ರವು ಪಿರಿಯಾಪಟ್ಟಣದ ಇತಿಹಾಸ ಪ್ರಸಿದ್ಧ ಮಸಣಿಕಮ್ಮ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ನಂತರ ನಗರದ ಮಹದೇಶ್ವರ ಚಲನಚಿತ್ರ ಮಂದಿರದಲ್ಲಿ ತೆರೆ ಕಂಡಿದೆ.
ನಮಸ್ಕಾರ. ದ ಜರ್ನಿ ಆಫ್ ಬೆಳ್ಳಿ ಫಿಲಮ್ ಇವತ್ತು ರಿಲೀಸ್ ಆಗ್ತಾ ಇದೆ. ಇವಾಗ ಪಿರಿಯಾಪಟ್ಟಣಕ್ಕೆ ಬಂದಿದ್ದೀವಿ ನಾವು, ನಮ್ಮ ತಂಡದಲ್ಲಿ ಕೆಲವರು ಬಂದಿದ್ದೀವಿ. ಇಲ್ಲಿ ಚೌತಿ ಮಲ್ಲಣ್ಣನವರು ಒಳ್ಳೆ ಪೂಜೆ ಮಾಡಿಸಿದ್ದಾರೆ ನಮ್ಮನ್ನೆಲ್ಲ ಕರ್ಕೊಂಡು ಬಂದು ದೇವಸ್ಥಾನದಲ್ಲಿ. ಪ್ರೊಡ್ಯೂಸರ್ ಮಹೇಂದ್ರ ಕುಮಾರ್ ಅವರ ನಿರ್ಮಾಣದ ಫಿಲಮ್ ಇದು, ದ ಜರ್ನಿ ಆಫ್ ಬೆಳ್ಳಿ ಅಂತ. ನಾನು ಡೈರೆಕ್ಟರ್ ಗೌರಿ ಶ್ರೀನಿವಾಸ್ ಅಂತ. ಬೆಳ್ಳಿ ರೋಲಲ್ಲಿ ಮುಖ್ಯ ಪಾತ್ರ ಮಾಡ್ತಿರೋದು ಸಮನ್ವಿ ಎಸ್ ಪಾಟೀಲ್ ಅಂತ, ಇಲ್ಲಿ ನಮ್ಮ ಜೊತೆ ಇದ್ದಾರೆ. ಈ ಫಿಲಮ್ನ ನೋಡಿ ಎಂಜಾಯ್ ಮಾಡಿ, ಮತ್ತು 100 ಡೇಸ್ ಓಡಲಿ ಅಂತ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಬೆಳ್ಳಿ ಚಲನಚಿತ್ರದಲ್ಲಿ ಪಿರಿಯಾಪಟ್ಟಣದ ಸಮಾಜ ಸೇವಕರಾದ ಚೌತಿ ಮಲ್ಲಣ್ಣ ಅವರು ನಟಿಸಿದ್ದು, ಈ ಚಿತ್ರದ ಮೂಲಕ ಮೊದಲ ಬಾರಿಗೆ ಬೆಳ್ಳಿ ತೆರೆಗೆ ಪಾದಾರ್ಪಣೆ ಮಾಡಿದ್ದಾರೆ. ಅಪಾರ ಸಂಖ್ಯೆಯ ಆತ್ಮೀಯ ಬಳಗವು ನಟ ಚೌತಿ ಮಲ್ಲಣ್ಣನವರಿಗೆ ಅಭಿನಂದನೆ ಸಲ್ಲಿಸಿದೆ. ಇವತ್ತು ನಿಮ್ಮ ಪಿರಿಯಾಪಟ್ಟಣ ತಾಲೂಕಿನ ಚೌತಿ ಮಲ್ಲಣ್ಣ ಅವರು ದ ಜರ್ನಿ ಆಫ್ ಬೆಳ್ಳಿ ಚಿತ್ರದಲ್ಲಿ ಮುಖ್ಯ ಅತಿಥಿಯಾಗಿ ಪಾತ್ರ ನಿರ್ವಹಿಸಿದ್ದಾರೆ. ನೀವು ನಿಮ್ಮ ಮನೆ ಮಗ ಚೌತಿ ಮಲ್ಲಣ್ಣನನ್ನು ಹಾರೈಸಿ ಆಶೀರ್ವದಿಸಬೇಕು. ಎಲ್ಲ ಚಿತ್ರ ಅಭಿಮಾನಿಗಳು ಮತ್ತು ನಮ್ಮ ತಾಲೂಕಿನ ಹೆಮ್ಮೆಯ ಮಲ್ಲಣ್ಣನ ಪ್ರೀತಿಯ ಅಭಿಮಾನಿಗಳೆಲ್ಲ ಬಂದು ಈ ಚಿತ್ರನ ಯಶಸ್ವಿಗೊಳಿಸಬೇಕಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಯೋಧರ ಬಗ್ಗೆ ಚಲನಚಿತ್ರವನ್ನು ಬೆಳ್ಳಿ ತೆರೆಗೆ ತರುವಲ್ಲಿ ಮೊದಲ ಪ್ರಯತ್ನದಲ್ಲಿಯೇ ಯಶಸ್ವಿಯಾದ ತಿಥಿಮತಿಯ ಬೆಳೆಗಾರರಾದ ಇಟ್ಟಿರ ಚೇತನ್ ರವರು ಚಲನಚಿತ್ರ ಬಿಡುಗಡೆಗೆ ಅಪಾರ ಶ್ರಮ ವಹಿಸಿದ್ದಾರೆ. ನಾನು ಇಟ್ಟಿರ ಚೇತನ್ ಪೊನ್ನಪ್ಪ, ತಿಥಿಮತಿ. ದಿ ಜರ್ನಿ ಆಫ್ ಬೆಳ್ಳಿ ಚಿತ್ರದ ಲೊಕೇಶನ್ ಕೋಆರ್ಡಿನೇಟರ್ ಹಾಗೂ ಚಿತ್ರಕಥೆಯಲ್ಲಿ ನಮ್ಮ ಕೊಡಗಿನ ಇತಿಹಾಸ ಮತ್ತು ನಮ್ಮ ಕೊಡಗಿನ ಸಂಸ್ಕೃತಿ ಎಲ್ಲನ ಇಂಬೈಬ್ ಮಾಡಿ ಒಂದು ಮೂವಿ ಮಾಡಿದ್ದೇವೆ. ತುಂಬ ಚೆನ್ನಾಗಿ ಬಂದಿದೆ. ಇವತ್ತು ಸೆಪ್ಟೆಂಬರ್ 13 ಮಾದೇಶ್ವರ ಚಿತ್ರಮಂದಿರ ಪಿರಿಯಾಪಟ್ಟಣದಲ್ಲಿ ರಿಲೀಸ್ ಆಗ್ತಾಯಿದೆ. ಜನರ ಸಂಪರ್ಕ ಮತ್ತು ಜನರ ಆಶೀರ್ವಾದ ತುಂಬ ಇದೆ. ಚೆನ್ನಾಗಿ ಮಾಡಿದ್ದೀವಿ. ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. 13 ಅವಾರ್ಡ್ಗಳು ಪಡೆದಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಬೆಳ್ಳಿ ಅಂತ ಹೇಳೋ ಕ್ಯಾರೆಕ್ಟರ್ ಒಂದು ಚಿಕ್ಕ ಹೆಣ್ಣು ಮಗುದು ಕ್ಯಾರೆಕ್ಟರು. ಅವಳ ತಂದೆ ಒಬ್ಬ ಯೋಧ. ಸೊ ಅವಳು ತಂದೆ ದೇಶ ಕಾಯ್ತಿದ್ದಾಗ ಮನೆಯಲ್ಲಿ ಆದ ಅನುಭವಗಳನ್ನು ಈ ಚಿತ್ರದಲ್ಲಿ ಕಾಣಬಹುದು. ಎಲ್ಲರೂ ಬಂದು ನೋಡಿ, ಎಲ್ಲರೂ ನೋಡುವಂಥ ಸಿನಿಮಾ ನೋಡಿ ಸಹಕರಿಸಿ. ನಿಮಗೆಲ್ಲರಿಗೂ ನಿಮ್ಮೆಲ್ಲರ ಆಶೀರ್ವಾದ. ಚಿತ್ರ ಇಡೀ ಚಿತ್ರತಂಡಕ್ಕೆ, ಮಹೇಂದ್ರ ಕುಮಾರ್, ಗೌರಿ ಶ್ರೀನಿವಾಸ್ ಅವರೆಲ್ಲ, ನಮಗೆಲ್ಲ ನಿಮ್ಮ ಸಹಕಾರ ಬೇಕು ಸರ್. ಮಹೇಂದ್ರ ಕುಮಾರ್ ಬೆಳ್ಳಿ ಚಲನಚಿತ್ರ ನಿರ್ಮಾಪಕರಾಗಿದ್ದಾರೆ. ಗೌರಿ ಸತೀಶ್ ಅವರು ಕತೆ ಚಿತ್ರಕಥೆ ಜೊತೆಗೆ ನಿರ್ದೇಶನ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವಾಗ ನಾವು ಪಿರಿಯಾಪಟ್ಟಣದಲ್ಲಿದ್ದೀವಿ. ಇಲ್ಲಿ ಮಾದೇಶ್ವರ ಥಿಯೇಟರಲ್ಲಿ ದ ಜರ್ನಿ ಆಫ್ ಬೆಳ್ಳಿ ಅನ್ನೋ ಫಿಲಮ್ ರಿಲೀಸ್ ಆಗ್ತಾ ಇದೆ. ತುಂಬ ಕುತೂಹಲದಲ್ಲಿದ್ದೀವಿ. ನಮ್ಮ ಪೂರ್ತಿ ಟೀಮ್ ಅವರು ಇಲ್ಲಿ ಜನ ಇದನ್ನು ಹೇಗೆ ಸ್ವೀಕರಿಸ್ತಾರೆ ಅಂತ. ಈ ಫಿಲಮ್ಗೆ ಹಲವಾರು ಅವಾರ್ಡ್ಸ್ ಬಂದಿದೆ. ಜರ್ನಿ ಆಫ್ ಬೆಳ್ಳಿ ಫಿಲಮ್ ಚೆನ್ನಾಗಿ ಓಡಲಿ, ಎಲ್ಲರ ಮನಸ್ಸಿಗೂ ತುಂಬ ಒಳ್ಳೆ ಇಂಪ್ರೆಷನ್ ಕೊಡಲಿ ಅಂತ ಭಾವಿಸ್ತೀನಿ. 100 ಡೇಸ್ ಆಗಲಿ ಅಂತ ಆಶೀರ್ವಾದ ಮಾಡಿ ನೀವೆಲ್ಲರೂ. ಥ್ಯಾಂಕ್ ಯು. ಮುಖ್ಯ ಭೂಮಿಕೆಯಲ್ಲಿ ಬೆಳ್ಳಿ ನಟಿಸಿದ್ದು ಚಲನಚಿತ್ರಕ್ಕೆ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಚಾಲನೆ ನೀಡಿದರು.
ಬಾಲ್ಯದಲ್ಲಿ ಲೀಡ್ ರೋಲ್ ಮಾಡಿದ್ದೀನಿ. ನಾನು ಹುಬ್ಳಿಯಿಂದ ಪ್ರಿಯಾಪಟ್ಟಣ ಟ್ರಾವೆಲ್ ಮಾಡಿಕೊಂಡು ರಾತ್ರಿ ಬಂದಿದ್ದೀನಿ. ಮತ್ತು ನಂಗೆ ತುಂಬ ಖುಷಿ ಆಗ್ತಿದೆ, ಇವರೆಲ್ಲ ಬಂದು ನನಗೆಲ್ಲ ಫುಲ್ ಎಕ್ಸೈಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ನೀವೆಲ್ಲ ನಮ್ಮ ಮೂವಿ ನೋಡಿ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಬೇಕು. ಥ್ಯಾಂಕ್ ಯು. ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.